वॉल्टर पोयस मेमोरियल आईटीआई तुमकुर कर्नाटका, ट्रेड इलेक्ट्रीशियन, टॉपिक इलेक्ट्रिकल सप्लाई सिस्टम, इंदिन विषय इलेक्ट्रिकल सप्लाई सिस्टम, इलेक्ट्रिसिटी सप्लाई यहाँ इतने अंत नोड़ The electrical energy generated from the power plant has to be supplied to the consumers. So, namge ondu generating station irutte, aa generating stations athwa power plants anta yen karithivi alli namge vidyut shakti yenu utpadane agutte adanna grahakara tanka supply maadbekagutte. This is large network. Idu ondu tumba dodda network irutte. Which can be broadly divided into two stages. So, ಏನು ವಿದ್ಯುತ್ ಶಕ್ತಿ ಜನರೇಟ್ ಆಗುತ್ತೆ ಅಲ್ಲಿಂದ ಕನ್ಸ್ಯೂಮರ್ಗೆ ತಲುಪಿಸೋ ತನಕ ನಮಗೆ ಎರಡು ಸ್ಟೇಜಸ್ಸಲ್ಲಿ ವಿಂಗಡಣೆ ಆಗಿರುತ್ತದೆ. ದಟ್ ಈಸ್ ಅವು ಯಾವುವು ಅಂದರೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಒಂದು ಟ್ರಾನ್ಸ್ಮಿಷನ್, ಇನ್ನೊಂದು ಡಿಸ್ಟ್ರಿಬ್ಯೂಷನ್. ದ ಕನ್ವೆಯನ್ಸ್ ಆಫ್ ಎಲೆಕ್ಟ್ರಿಕ್ ಪವರ್ from a power station to consumer premises is called electrical supply system. So yen heltare convey maartakkantadu enna vidyut shakti utpadane aadanta jagadinda consumer level tanka convey maartakkantadu adanna vargavane maadi tandu adanna talupstakkanta ondu kriye na navenanta heltivi electrical supply system anta karitivi. This supply system can be classified into DC or AC system, overhead line or underground system. So en heltare, so yenu vidyut shakti utpadane agutte, vidyut shakti ghatakadalli yenu utpadane agutte adanna grahakara tanka tarodukke eradu ಸ್ಟೇಜಸ್ ಅಲ್ಲಿ ತರ್ತೀವಿ, ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಸ್ಟೇಜಸ್ ಅಲ್ಲಿ. ಸೊ ಆ ಸ್ಟೇಜಸ್ನ ಓವರ್ಕಮ್ ಮಾಡಬೇಕಾದ್ರೆ ನಾವು ಸಪ್ಲೈ ಸಿಸ್ಟಮ್ನ ಕ್ಲಾಸಿಫಿಕೇಶನ್ ಮಾಡಿದ್ರೆ ಡಿಸಿ ಅಥವಾ ಎಸಿ ಸಿಸ್ಟಮ್ ಆಗಿರುತ್ತೆ, ಅಥವಾ ಓವರ್ ಹೆಡ್ಲೈನ್ ಸಿಸ್ಟಮ್ ಅಥವಾ ಅಂಡರ್ಗ್ರೌಂಡ್ ಸಿಸ್ಟಮ್ ಅಂತ. ಸೊ ಇಲ್ಲಿ ವಿದ್ಯುತ್ ಶಕ್ತಿ ಜನರೇಟ್ ಆಗ್ತಕ್ಕಂಥದ್ದು ಯಾವುದು, ನಾವು ಯಾವುದನ್ನ ವರ್ಗಾವಣೆ ಮಾಡ್ತಿದ್ದೀವಿ ಅದ್ರ ಮೇಲೆ ಡಿಸಿನ ಎಸಿನ ಅಂತ. ಡೈರೆಕ್ಟ್ ಕರೆಂಟನ್ನು ನಾವು ಕನ್ವೆ ಮಾಡ್ತಿದ್ದೀವ ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ನ ನಾವು ಕನ್ವೆ ಮಾಡ್ತಿದ್ದೀವ ಅನ್ನೋದು ಒಂದಾದರೆ, ಇನ್ನೊಂದು ಓವರ್ ಹೆಡ್ ಲೈನ್ಸ್ ಅಥವಾ ಅಂಡರ್ಗ್ರೌಂಡ್ ಸಿಸ್ಟಮ್. ಓವರ್ ಹೆಡ್ ಲೈನ್ಸ್ ಅಂದರೆ ನಮಗೆ ಮಾಮೂಲಿ ಟವರ್ಸ್ ಎಲ್ಲ ನೋಡಿರ್ತೀರಾ, ಸೊ ಟವರ್ಸ್ಗಳನ್ನ ಪ್ಲೇಸ್ ಮಾಡಿಕೊಂಡು ಅದರಲ್ಲಿ ನಾವು ಲೈನ್ಸ್ನ ಓಪನ್ ಆಗಿ ನಾವು ತಂದರೆ ಸೊ ಅದನ್ನು ಓವರ್ ಹೆಡ್ ಲೈನ್ ಸಿಸ್ಟಮ್ ಅಂತೀವಿ. ಅಂಡರ್ಗ್ರೌಂಡ್ ಸಿಸ್ಟಮ್ ಅಂದರೆ ಭೂಮಿನ ಟಿಗ್ ಮಾಡಿ ಅದರೊಳಗಡೆ ನಾವು ಕೇಬಲ್ಸ್ನ ಯೂಸ್ ಮಾಡಿಕೊಂಡು, ಅಂಡರ್ಗ್ರೌಂಡ್ ಕೇಬಲ್ಸ್ನ ಯೂಸ್ ಮಾಡಿಕೊಂಡು ನಾವು ಕನ್ವೆ ಮಾಡ್ತಿದ್ರೆ ಅದನ್ನು ಅಂಡರ್ಗ್ರೌಂಡ್ ಸಿಸ್ಟಮ್ ಅಂತ ಕರಿತೀವಿ. ನೌವೇ ಡೇಸ್ ತ್ರೀ ಫೇಸ್ ತ್ರೀ ವಯರ್ ಎ ಸಿ ಸಿಸ್ಟಮ್ ಈಸ್ ಯೂನಿವರ್ಸ್ಲಿ ಅಡಾಪ್ಟೆಡ್. ಸೊ ಏನು ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ಮೂರು ಫೇಸು ಮೂರು ವೈರಿನ ಸಿಸ್ಟಮ್ ಎ ಸಿ ಸಿಸ್ಟಮ್ನ ಯೂನಿವರ್ಸಲಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆನೂ ಇದನ್ನೇ ಜಾಸ್ತಿ ಬಳಸ್ತಾರೆ. ಏನಕ್ಕೆ ಅಂದರೆ ಆ್ಯಸ್ ಆ್ಯನ್ ಎಕನಾಮಿಕಲ್ ಪ್ರೊಪೋರ್ಷನ್. ಸೊ ಏನು ಹೇಳ್ತೀವಿ, ಇದು ಒಂದು ಎಕನಾಮಿಕಲ್ ಪ್ರೊಪೋರ್ಷನ್ ಆಗಿರೋದ್ರಿಂದ ನಾವು ತ್ರೀ ಫೇಸ್ ತ್ರೀ ವೈರ್ ಸಿಸ್ಟಮ್ನೇ ಜಾಸ್ತಿ ಅಳವಡಿಸ್ಕೊಂಡಿದ್ದೀವಿ ಎಲ್ಲ ಕಡೆನೂ. ಇನ್ ಸಮ್ ಪ್ಲೇಸಸ್ ತ್ರೀ ಫೇಸ್ ಫೈರ್ ಫೋರ್ ವೈರ್ ಎ ಸಿ ಸಿಸ್ಟಮ್ ಈಸ್ ಅಡಾಪ್ಟೆಡ್. ಇನ್ನು ಕೆಲವೊಂದು ಜಾಗಗಳಲ್ಲಿ ತ್ರೀ ಫೇಸ್ ಮತ್ತು ಫೋರ್ ವೈರ್ ಸಿಸ್ಟಮ್ನ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಎಲ್ಲಿ ರಿಕ್ವೈರ್ಮೆಂಟ್ ಇರುತ್ತೋ ಅಲ್ಲಿ ತ್ರೀ ಫೇಸ್ ಫೋರ್ ವೈರ್ ಸಿಸ್ಟಮ್ನ ಕೂಡ ಅಡಾಪ್ಟ್ ಮಾಡ್ಕೊತಿದ್ದಾರೆ. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ವಾಲ್ಟರ್ ಪೋಯಸ್ ಮೆಮೋರಿಯಲ್ ಐ ಟಿ ಐ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.